ಸಾಮಾನ್ಯವಾಗಿ ಎಲ್ಲಾ ರೀತಿಯ ಚಟ್ನಿಗಳಿಗೆ ಹೆಚ್ಚಾಗಿ ಹಸಿರು ಮೆಣಸಿನಕಾಯಿ ಅಥವಾ ಕೆಂಪು ಒಣ ಮೆಣಸು ಬಳಸುತ್ತೇವೆ. ಆದರೆ ಕೆಂಪು ಹಣ್ಣು ಮೆಣಸು ಉಪಯೋಗಿಸಿಕೊಂಡು ಮಾಡಿದಂತ ಚಟ್ನಿನ ತಿಂದಿದ್ದೀರಾ? ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ನಾನು ಉಷಾ ಯಾಜಿ. ಹಣ್ಣು ಮೆಣಸಿನ ಚಟ್ನಿಗೆ ಇಲ್ಲಿ ಒಂದು 1/4 kg ಹಣ್ಣು ಮೆಣಸು ತಗೋಬೇಕು. ಇದನ್ನ ತೊಟ್ಟು ತೆಗೆದು ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಒಂದು ಐರನ್ ತವಾದಲ್ಲಿ ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸನ್ನ ಹಾಕೊಂಡು ಒಂದೇ ಸಲ ಆಗಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಮೆಣಸು ಹಾಕೊಂಡು ಕೂಡ ಫ್ರೈ ಮಾಡ್ಕೋಬಹುದು. ದೊಡ್ಡ ಉರಿನಲ್ಲಿ ಬೇಗ ಆಗತ್ತೆ ಅಂತ ಇಟ್ಕೊಂಡ್ರೆ ಮೆಣಸು ಹೊರಗಡೆ ಫ್ರೈ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿ ಬರಲ್ಲ. ಹಾಗಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡಿದ್ರೆ ಒಳಗಡೆಯಿಂದ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರತ್ತೆ. ಈಗ ಇದಾಗಿದೆ, ಇದನ್ನ ಫುಲ್ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿದ್ರೆ ಈ ತರ ನೋಡಿ, ಕೈಯಲ್ಲಿ ಮುಟ್ಟಿದಾಗ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಇದನ್ನ ಒಂದು ಚಟ್ನಿ ಜಾರಿಗೆ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಒಂದು ರೌಂಡ್ ರುಬ್ಕೋಬೇಕು. ನಂತರ ಇದಕ್ಕೇನೆ 2 ಟೀ ಸ್ಪೂನ್ ಜೀರಿಗೆ, ಒಂದು 15 ರಿಂದ 20 ಕ್ಲೀನ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ 1 ನಿಂಬೆ ಹಣ್ಣಿನ ಗಾತ್ರದ್ದು, 2 ಟೇಬಲ್ ಸ್ಪೂನ್ ನೆನೆಸ್ಕೊಂಡಿರೋಂಥ ಮೆಂತೆ ಕಾಳು, ಇದೆಲ್ಲನ ಹಾಕೊಂಡು ಮತ್ತೆ ರುಬ್ಕೋಬೇಕು. ಈಗಲೂ ಅಷ್ಟೇ ನೀರೇನು ಹಾಕೊಳ್ಳೋದೇ ಬೇಡ, ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ತರಿತರಿಯಾಗಿದ್ರೆ ತಿನ್ನೋದಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದು ಬೌಲಿಗೆ ಹಾಕೊಂಡು ಇದಕ್ಕೆ ನಾವು ಒಂದು ಬಿಸಿ ಮಾಡ್ಕೊಂಡಿರೋಂಥ ಎಣ್ಣೆನ ಹಾಕೋಬೇಕಾಗತ್ತೆ. ಈಗ ಒಂದು ಕಡಾಯಿನಲ್ಲಿ ಒಂದು 1/4 ಕಪ್ ಎಣ್ಣೆ ಬಿಸಿ ಮಾಡ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕೊಂಡು ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಮಾಡಿರೋಂಥ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದಂಥ ಹಣ್ಣು ಮೆಣಸಿನ ಚಟ್ನಿ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದ.